ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬಂದೆ. ಅಡುಗೆ ಮಾಡೋ ಟೈಮಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದೇನು ಅಂತ ಅಂದರೆ, ಕಾಮನ್ನಾಗಿ ಎಲ್ರಿಗೂ ಆಗೋಂಥದ್ದೇ ಅದು. ಸ್ವಲ್ಪ ಬ್ಲೆಡ್ ಆಯಿತು, ಇದೆಲ್ಲ ಬ್ಲೆಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ. ಇಲ್ಲಿ ಕಟ್ ಮಾಡ್ಕೊಂಡು ಬಿಟ್ಟೆ ಸ್ವಲ್ಪ. ಈಗ ನಾನು ಸೊಪ್ಪು ಸಾಂಬಾರು ಅಡುಗೆ ಮಾಡ್ತಾಯಿದ್ದೆ. ಸೊಪ್ಪು ಸಾಂಬಾರು ಅಡುಗೆ ಮಾಡ್ತಾಯಿದ್ದೆ, ಎಲ್ಲನೂ ಆಗಿತ್ತು. ಸೊ ಈ ಲಾಸ್ಟಲ್ಲಿ ಸೊಪ್ಪನ್ನ ಕಟ್ ಮಾಡೋ ಟೈಮಲ್ಲಿ ಇನ್ನಿಷ್ಟೇ ಇಷ್ಟಿತ್ತು ಸೊಪ್ಪು ಕಟ್ ಮಾಡ್ಕೊಳ್ಳೋದಕ್ಕೆ. ಕಟ್ಟಿ ಮಾಡಿ ನನ್ನ ಬೆರಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬೆರಳು ಅಂದರೆ ಸೈಡಿಗೆ ಸ್ಕಿನ್ ಇರುತ್ತಲ್ಲ, ಸೊ ಅದು ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ನಮ್ಮ ಅತ್ತೆ ಇಲ್ಲ ಇಲ್ಲ ಅಂದರೆ ನೋಡಿ ಸರಿಯಾಗಿ ಬೈತಾರೆ ಈ ಥರ ಏನಾದರೂ ಮಾಡ್ಕೊಂಡ್ರೆ. ಅರ್ಜೆಂಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಹೋಗಿ ಮಾಡ್ಕೊತೀಯಾ ಅಂತ ಹೇಳಿ ಅವರಿಲ್ಲ, ಊರಿಗೆ ಹೋಗಿದ್ದಾರೆ. ತಕ್ಷಣ ನಾನು ಅರಶಿನ ಹಾಕ್ಕೊಂಡ್ಬಿಟ್ಟೆ. ನಿಮಗೇನಾದರೂ ಆದಾಗ ತಕ್ಷಣ ಅರಶಿನ ಹಾಕ್ಕೊಂಡ್ಬಿಡಿ ಕಿಚನಲ್ಲಿ. ಹಾಗೆ ಬೇಗ ನಾನು ಅಲೋವೆರಾನೂ ಹಾಕ್ಕೊಂಡ್ಬಿಟ್ಟೆ, ನ್ಯಾಚುರಲ್ ಅಲೋವೆರಾ. ಹಿಂಗೂ ನಮ್ಮನೇಲಿ ತುಂಬ ಬೆಳೆದಿದ್ದಾರೆ ನಮ್ಮತ್ತೆ. ಸೊ ಬೇಗ ಕಟ್ ಮಾಡ್ಕೊಂಡ್ಬಿಟ್ಟು ಬೇಗ ಹಾಕಿದ್ದೀನಿ. ಸೊ ಅಲ್ಲಿಗೆ ಡ್ರೈ ಆಗೋಯಿತು ತಕ್ಷಣ. ಸೊ ಏನೇ ಈ ರೀತಿ ಬೆರಳಿಗಾದಾಗ ಕೈ ಇದೇ ರೀತಿ ಇಟ್ಕೊಂಡಿರಬೇಕು. ಕೆಳಗಡೆ ನೀವು ಕೈ ಬಿಟ್ಬಿಟ್ರೆ ಅದು ಜುಮ್ ಅಂತಿರುತ್ತೆ, ಅದು ಬ್ಲಡ್ಡು ಪಂಪ್ ಮಾಡ್ತಾ ಇರುತ್ತೆ. ಹಂಗಾಗಿ ನೀವು ಕೆಳಗಡೆ ಬಿಡದೆ ಕೈ ಈ ರೀತಿ ಇಟ್ಕೊಂಡು ತಕ್ಷಣ ನೀರು ಕುಡಿದ್ರೆ ಕಡಿಮೆ ಆಗುತ್ತೆ. ಸೊ ಬ್ಲಡ್ ಬರೋದು ಕಡಿಮೆ ಆಗುತ್ತೆ, ಈ ಹೊರಗಡೆ ಜಾಸ್ತಿ ಬರೋದಿಲ್ಲ. ಅವಾಗ ತಕ್ಷಣ ನೀರು ಕುಡಿಬೇಕು. ನೀರು ಕುಡಿದ್ರೆ ಬ್ಲಡ್ಡು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಹಾಗೆ ಅಲೋವೆರಾ ಹಾಗೆ ಅರಶಿನ ಹಾಕಿದ ತಕ್ಷಣವೇ ಬ್ಲಡ್ಡು ಸ್ಟಾಪ್ ಆಗಿಬಿಡುತ್ತೆ. ಇವಾಗ ನೋಡಿ, ತಕ್ಷಣ ನಾವು ಅರಶಿನ ಅಲೋವೆರಾ ಹಾಕೋದಕ್ಕೆ ನನಗೆ ತಕ್ಷಣ ಸ್ಟಾಪ್ ಆಯಿತು. ಸೊ ನೀವು ಏನಾದರೂ ಆ ರೀತಿ ಆಯಿತು ಅಂದರೆ ತಕ್ಷಣ ನೀರು ಹಾಕ್ಕೊಳ್ಳೋದು, ಅದನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಬೇಡಿ. ತಕ್ಷಣ ಅರಶಿನ ಹಾಕ್ಕೊಂಡು ಅಲೋವೆರಾನ ಹಾಕ್ಕೊಂಡ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತು ಚೆನ್ನಾಗಿ ನೀರು ಕುಡಿಬೇಕು, ತಕ್ಷಣ ಒಂದು ಲೋಟ ನೀರು ಕುಡಿಬೇಕು. ಸೊ ಈಗ ಅದನ್ನು ಮಾಡಿದೆ, ಇವಾಗ ಸ್ಟಾಪ್ ಆಯಿತು. ಸೊ ಇದನ್ನು ಹೇಳೋಣ, ಹಾಗೆ ನಿಮಗೊಂದು ಟಿಪ್ ಸಿಗುತ್ತೆ ಅಂತ ಹೇಳಲೆ. ಸೊ ಇವಾಗ ನಾನು ಅಡುಗೆ ಮಾಡಬೇಕು, ಅಡುಗೆ ಮಾಡಿದ್ಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಕಮ್ ಬ್ಯಾಕ್. ಇವಾಗ ಸಂಜೆ ಆಗಿದೆ. ಸೊ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಫೇಸಲ್ಲಿ ತುಂಬಾ ಹೇರ್ಸ್ ಇದ್ವು ಚಿಕ್ಕ ಚಿಕ್ಕದಾಗಿ, ಅದನ್ನೆಲ್ಲ ಮಾಡಿಕೊಂಡು ಫೇಸೆಲ್ಲ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಸೊ ಅದಕ್ಕೆ ನಿಮಗೆ ಒಂಥರ ಆಯಿಲಿ ಥರ ಅನ್ನಿಸ್ತಾ ಇದೆ. ಇವಾಗ ಫೇಸ್ ವಾಶ್ ಕೂಡ ಮಾಡಬೇಕು. ಮಧ್ಯಾಹ್ನ ಈ ಕೈ ಏಟ್ ಮಾಡ್ಕೊಂಡ್ಬಿಟ್ನಲ್ವಾ, ಸೊ ಅದಕ್ಕೆ ನಾನು ಪಾತ್ರೆ ಎಲ್ಲ ಏನೂ ಬೆಳಗಲಿಲ್ಲ, ಹಾಗೆ ಕಿಚನಲ್ಲಿ ಹಾಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿದೆ. ಒಂದು ಕುಕ್ಕರ್ ಏನೋ ಇದೆ, ಅದನ್ನು ಹಾಗೆ ನಾನು ಊಟ ಮಾಡಿದ ಪ್ಲೇಟು ಕುಕ್ಕರು ಎಲ್ಲ ಹಾಗೆ ಇದೆ, ಅದನ್ನು ಬೆಳಗಬೇಕು. ಸೊ ಏನು ಮಾಡಬೇಕು ಅಂತ ನೋಡಿದ್ರೆ ಏನೂ ಮಾಡೋಕ್ಕಿರಲಿಲ್ಲ. ಸೊ ನಮ್ಮ ಅತ್ತೆ ಬೇರೆ ಇಲ್ಲ, ಅದೇ ಬೇಜಾರಾಗ್ತಾಯಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಏನು ಮಾಡೋದು. ಇವಾಗ ಇವಳ ರೂಮಿಗೆ ಬಂದೆ, ಏನು ಮಾಡ್ತಾ ಇದ್ದಾಳೆ ಇವಳು ಅಂತ ನೋಡೋಣ ಅಂತ ನೋಡೆ. ನಾನು ಅಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡೆ, ನೋಡು ಚೆನ್ನಾಗಿ ಕಾಣಿಸ್ತಿದ್ದೀನಾ? ವಾಂತಿ. ಇದರಲ್ಲಿ ಕ್ಯಾಮ್ರಾ ಚೆನ್ನಾಗಿಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ಈಗ ನೋಡು, ಈಗ ಫೇಸ್ ಇದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಲ್ಲ, ಕತ್ಲೆ ಇದ್ರೆ ಎಲ್ಲ ಹಂಗೆ ಅಲ್ವಾ? ಏನ್ ಮಾಡ್ತಿದ್ದೆ ನೀನು, ಏನ್ ಮಾಡ್ತಾ ಇದ್ದೀಯ? ಸಕ್ಕತ್ ಕಲರ್ ನೋಡಿ ಇಲ್ಲಿ, ವಾವ್ ಎಷ್ಟು ಬ್ರೈಟ್ ಆಗಿದ್ದೀನಿ ಅಂತ. ಬೆಳ್ಳಕ್ಕೆಂಗೆ ಪಳ 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 ಪಳ. ಏನ್ ಮಾಡ್ತಿದ್ದೆ? ಎಲ್ಲ ಕ್ಲೀನ್ ಮಾಡ್ಕೊಂಡ ರೂಮ್ ಎಲ್ಲ.
ಎದುರು ಮಾಡ್ಕೋಬೇಕು. ಚಾಲೆಂಜ್ ಹಾಕಿದಾಳೆ, ನಾನು ನೈಲ್ಸ್ ಬಿಡ್ತೀನಿ ಅಂತ. ಅವ್ಳ ಕೈಲಿ ಯಾವಾಗ್ಲೂ ನೈಲ್ಸ್ ಬಿಡಲ್ಲ. ನೋಡಿ, ನಾನು ಬೆಳಗ್ಗೆ ನೈನ್ ಪರೀಕ್ಷೆ ಮಾಡಿದೀನಿ, ಇದನ್ನ ಅಪ್ಲೈ ಮಾಡ್ಕೋತೀನಿ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ, ಇದನ್ನ ಅಪ್ಲೋಡ್ ಮಾಡ್ತೀನೋ ಇದು ಡಿಲೀಟ್ ಮಾಡ್ತೀನೋ ಗೊತ್ತಿಲ್ಲ, ಸುಮ್ಮನೆ ಮಾಡಿದೀನಿ. ಇವಳೇ ಇದು ಓಲ್ಡ್ ಫೋನ್, ಇದು ಯಾವ ರೀತಿ ಕಾಣಿಸ್ತಾ ಇದೆ ಕ್ಯಾಮ್ರಾ ಕ್ಲಾರಿಟಿ ಅಂತ ಹೇಳಿ ಏನ್ ಮಾಡ್ತಿದ್ದಪ್ಪ, ಏನೋ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ. ರೂಮಲ್ಲಿ ಸ್ಟಾರ್ ತರ ಬಂದಿದೆ, ತೋರಿಸ್ತೀನಿ ನಿಮ್ಗೆ. ನೋಡಿ ಯಾವ ತರ ಸ್ಟಾರ್ ಬಂದಿದೆ, ಸನ್ಸೆಟ್ ಆಗಿ ಇಲ್ಲಿ ಬಂದು ಕೂತಿದೆ. ಅದು ಬಲ್ಪಿಂದು ಯಾವ ತರ ಬಿದ್ದಿದೆ, ಅದು ಬಲ್ಪಿಂದು ಆ ತರ ಬಿದ್ದಿದೆ. ಹಾಗೆ ಇವಳ ರೂಮ್ ಅಲ್ಲಿ ಒಂದ್ ಸ್ಟಿಕ್ಕರ್ ಕೂಡ ಅಳಿಸ್ಕೊಂಡಿದ್ದಾಳೆ, ತೋರಿಸ್ತೀನಿ. ರೂಮ್ ಟೂರ್ ಮಾಡ್ಬಾರ್ದಂತೆ ನೋಡಿ ಗಾಯ್ಸ್, ಇವಳಿಗೆ ರೂಮ್ ಟೂರು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಗಾಯ್ಸ್. ಇವಳದೊಂದು ಗ್ಯಾಂಟ್ ಬ್ಯಾಗ್ ತೋರಿಸ್ತೀನಿ ಗಾಯ್ಸ್ ನೋಡಿ, ಹೊಸ ವ್ಯಾಂಟ್ ಬ್ಯಾಗು. ಅವ್ಳ ಟೇಬಲ್ ನೋಡಿ ಹೆಂಗ್ ಕ್ಲೀನ್ ಮಾಡ್ಕೊಂಡಿದ್ದಾಳೆ, ಅವಳ ವೆನಿಟಿ ಬ್ಯಾಗ್ ನೋಡಿ, ಅಲ್ಲಿ ನೋಡ್ರಿ ಸನ್ಸೆಟ್ ಆಗಿರೋದು, ಸಕ್ಕತ್ತಾಗಿದೆ. ಏನೋ ಹುಡುಕಾಡುತ್ತಾ ಇದ್ದಾಳೆ, ಅದೇನು ಅಂತ ನೈಲ್ ರಿಮೂವರ್. ನನ್ನ ಹತ್ರ ಒಂದು ಚಾಲೆಂಜ್ ಮಾಡಿದ್ದಾಳೆ, ನೈಲ್ಸ್ ಬಿಡ್ತೀನಿ ಅಂತ ಹೇಳಿ. ಅವಳೇನಾದ್ರೂ ಸೋತ್ರೆ ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು, ಅವಳೇನಾದ್ರೂ ವಿನ್ ಆದರೆ ನೈಲ್ಸ್ ಬಿಟ್ಟು ತೋರಿಸಿದ್ರೆ ನನಗೆ, ನಾನು ಅವಳಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಅದು ಫಸ್ಟ್ ಯಾವಾಗ, ಮಾರ್ಚ್ ಫಸ್ಟಾ? ಅಲ್ಲ, ಮಾರ್ಚ್ ಏಪ್ರಿಲ್. ಸೂಪರ್ ಆಗಿ ಬರುತ್ತೆ, ಆಕ್ಚುಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅವಳ ನೈಲ್ಸ್, ಉದ್ದುದ್ದ ಇದೆ ಎಷ್ಟು, ಐದು ಫಿಂಗರ್ಸ್. ಅವಳು ಎಷ್ಟು ನೈಲ್ಸ್ ಬಿಡಲು ಸೂಪರ್ ಆಗಿ ಕಾಣಿಸುತ್ತೆ, ಅವಳು ಬಿಡಲ್ಲ ಎಲ್ಲ ಕಿತ್ಕೊಂತ ಇರ್ತಾಳೆ. ಅದಕ್ಕೆ ನನ್ನ ಚಾಲೆಂಜ್ ಹಾಕಿ ನೈಲ್ಸ್ ನ ಬಿಟ್ಟಿದ್ದಾಳೆ, ಬಿಡ್ತಾನೆ ಇದ್ದಾಳೆ. ನನ್ನ ಕಿತ್ಕೊಳಕ್ ಹೋದಾಗೆಲ್ಲ ನನ್ನ ನೆನ್ಸ್ಕೊಂತಾಳಂತೆ ಚಾಲೆಂಜ್ ಮಾಡಿದ್ದೀನಿ ಅಂತ. ನೋಡೋಣ ಗಾಯ್ಸ್ ಎಲ್ಲ. ಇವಾಗ ಅವಳು ಮಧ್ಯಾಹ್ನ ನೋಡಿ ಗಾಯ ಮಾಡ್ಕೊಂಡಿದ್ದೆ, ಹೆಂಗಾಗಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಪ್ಲೇಟ್ ತೊಳಿದೆ, ಹಾಗೆ ಇಟ್ಟು ಬಂದಿದ್ದೆ, ಅದನ್ನ ಹೋಗಿ ತೊಳ್ಕೊಳ್ತೀನಿ ಗಾಯ್. ಏನ್ ಮಾಡ್ಬೇಕಂತ ಮಾತಾಡ್ತೀನಿ, ಲಾಂಗ್ ಮಾಡ್ತಿರೋದು ಅವಳಿಗೆ ಗೊತ್ತಿಲ್ಲ, ಸುಮ್ನೆ ಹಂಗೆ ಸ್ಟಾರ್ಟ್ ಮಾಡಿದ್ದು. ಸುಮ್ನೆ ಉಚ್ಚುಚ್ಚಿ ತರ ಒಬ್ಬೊಬ್ಳೆ ಮಾತಾಡ್ತಿದ್ಯಾ ಅಂತಿದ್ದಾಳೆ. ಅಡಿಗೆ ನಾನು ಜಾಸ್ತಿ ಲಾಗ್ ಮಾಡಕ್ ಹೋಗಲ್ಲ, ಒಬ್ಬೊಬ್ಳೆ ಈ ತರ ಮಾತಾಡ್ಬೇಕಾಗುತ್ತೆ. ಉಚ್ಚಿ ಅನ್ಕೊಂತಾರೆ, ಉಚ್ಚಿ ಅನ್ಕೊಂತೀರಾ ನೀವೆಲ್ಲ? ನಾನು ಉಚ್ಚಿನ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ರೆ ನಾನು ಈಗ ಬ್ಲಾಕ್ ಆಗ್ಬಿಡ್ತೀನಿ ಗಾಯ್ಸ್. ಹೆಂಗಿದೆ ನೋಡಿ, ಸಕ್ಕತ್ ಬಿಸಿಲು. ಅದಕ್ಕೆ ಸನ್ಸ್ಕ್ರೀನ್ ಆದರೂ ಅಪ್ಲೈ ಮಾಡ್ತೀನಿ, ಮಾಯಿಶ್ಚರೈಸರ್ ಆದರೂ ಅಪ್ಲೈ ಮಾಡ್ತೀನಿ, ಇಲ್ಲ ಅಂದರೆ ಸ್ಕಿನ್ನು ನೋಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಈಗ ನೈಲ್ ರಿಮೂವರ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡವಳು ಹೊಸ ನೈನ್ ಪಾಲಿಶ್ ಅಪ್ಲೈ ಮಾಡ್ತಾರೆ ಗಾಯ್ಸ್. ನೋಡಿದ್ರ ಅವಳ ನೋಡ್ ನೋಡ್ರಿ, ಕರಿ ಕರಿ ದೇವತ್ರ ಕಾಣಿಸುತ್ತೆ, ಈ ಕರಿ ದೆವ್ವ ಅಂತ ನೋಡಿ ಗೈಸ್. ನಾನು ಏನು ಫಿಲ್ಟರ್ ಹಾಕಲ್ಲ, ಹಿಂಗೆ ಹಾಕ್ತೀನಿ ವಿಡಿಯೋ. ನೋಡೋಣ ನೋಡೋಣ. ಎಲ್ಲ ಒಂದೇ ತರ ಇದ್ರೆ ಇಷ್ಟ ಆಗಲ್ಲ ತಾನೆ, ಎಲ್ಲ ತರನು ವಿಡಿಯೋ ಮಾಡ್ಬೇಕಲ್ವಾ? ಹುಚ್ಚಿ ತರ ಇದ್ದಾಗೂ ವಿಡಿಯೋ ಹಾಕ್ಬೇಕು, ಚೆನ್ನಾಗಿ ರೆಡಿ ಆಗೋದಾಗ ವಿಡಿಯೋ ಹಾಕ್ಬೇಕು. ಕಪ್ಪು ಅದೇನೇ, ನೆಕ್ಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಬೆಳ್ಳೆ ಕಾಣಿಸ್ತಾರೆ, ಸನ್ಸ್ಕ್ರೀನ್ ಆಗಿರ್ಬೋದು ಮಾಯಿಶ್ಚರೈಸರ್ ಆಗಿರ್ಬೋದು, ಅಪ್ಲೈ ಮಾಡಿದಾಗ ಕಪ್ಪು ಕಾಣಿಸ್ತೀವಿ. ಆಮೇಲೆ ಬೆಳಗ್ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ, ನೈಟ್ ವರ್ಗು ಏನಾದ್ರೂ ಇದ್ದು ಆಮೇಲೆ ಏನಾದ್ರೂ ಫೇಸ್ ವಾಶ್ ಮಾಡಿದ್ರೆ ವೈಟ್ ಕಾಣಿಸ್ತೀವಿ.
ಈಗ ನೈಲ್ ಪಾಲಿಶ್ ನೈಲ್ ಪಾಲಿಶ್ ರಿಮೂವ್ ಮಾಡ್ತಿದ್ದಾಳೆ ಗಾಯ್. ಅವಳು ಅಪ್ಲೈ ಮಾಡಿದಾಗ ತೋರಿಸ್ತೀನಿ ತಡ್ರಿ ಯಾವ ಕಲರ್ ಹಾಕಿದ್ದಾಳೆ ಅಂತ. ರೌಡಿ ಬೇಬಿ ಸಾಂಗ್ ಹಾಕೊಂಡು ರೂಮ್ ಕ್ಲೀನ್ ಮಾಡಿಕೊಂಡು ತೆಲುಗು ತಮಿಳು ಹಿಂದಿ ಮಿಕ್ಸ್ ಹಾಡ್ ಹಾಕೊಂಡು ಎಲ್ಲ ರೂಮ್ ಕ್ಲೀನ್ ಮಾಡ್ಕೊಂಡ್ಲು ಗಾಯ್ ಗಾಯ್ಸ್. ಎಷ್ಟೆಲ್ಲ ರಿಮೂವ್ ಮಾಡ್ಕೊತಾಳೆ ತೋರಿಸ್ತೀನಿ. ನಮ್ಮ ಅತ್ತೆ ಇಲ್ಲ, ನಮ್ಮಿಬ್ರದೇ ಹಬ್ಬ ಮನೆಯಲ್ಲಿ ದೊಡ್ಡ ಹಬ್ಬ ಮಾರಿ ಹಬ್ಬ. ಏನಿಲ್ಲ ಬೇಜಾರು, ಅವರಿದ್ರೆ ಕೆಣಕೊಂಡು ಕುತ್ಕೊಳ್ತೀವಿ, ರೇಗಿಸ್ಕೊಂಡು ಕುತ್ಕೊಳ್ತೀವಿ, ಏನೂ ಇಲ್ಲ. ಸುಮ್ಮನೆ ನಾವಿಬ್ರು ಏನಾದರೂ ಫ್ರೀ ಆದರೆ ಮಾತಾಡ್ತೀವಿ, ಇಲ್ಲಾಂದರೆ ನಮ್ಮ ನಮ್ಮ ರೂಮಿಗೆ ಹೋಗಿ ಸೇರ್ಕೊಳ್ತೀವಿ. ನೋಡೋಣ ನೈಲ್ ರಿಮೂವರ್ ನೋಡಿ ಗಾಯ್ಸ್ ಎಲ್ಲ ಚೆಲ್ಲ ಆಡ್ಕೊಂಡು ಖಾಲಿ ಮಾಡ್ಕೊಂಡ್ರೆ ಚೆಲ್ತಾಳೆ, ಚೆಲ್ಲಿ ಚೆಲ್ವಿ ಎಲ್ಲ ಚೆಲ್ಕೊಂತಾಳೆ ಗಾಯ್. ಯಾವ್ದು ಡಾಸ್ಲರಾ ಫ್ರೆಂಡ್ಸ್? ಇವಾಗ ನಾನು ಫೇಸ್ ವಾಶ್ ಮಾಡಿಕೊಂಡೆ, ಸೊ ಮಾಯಿಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿದ್ದೆ ಅಲ್ವಾ, ಯಾಕೋ ತುಂಬ ಸೆಕೆ ಆಗ್ತಾಯಿತ್ತು, ಆಮೇಲೆ ಆಯಿಲಿ ಆಯಿಲಿ ಆಗ್ತಾಯಿತ್ತು. ಅದಕ್ಕೆ ನಾನು ಫೇಸ್ ವಾಶ್ ಮಾಡಿಕೊಂಡು ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ದೀನಿ. ಏನು ಸ್ನ್ಯಾಕ್ಸ್ ಅಂದರೆ ಪುಂಡೆ ತಿಂತಾ ಇದ್ದೀನಿ, ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ವಲ್ವ ಅದನ್ನು ಇವಾಗ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಅವಳು ಏನು ಮಾಡ್ತಿದ್ರು ಅಂದರೆ, ಏನೇ ಮಾಡ್ತಿದ್ಯಾ? ನಾನು ಏನು ಮಾಡಲ್ಲ. ಅವಳು ಹೇಳಲ್ಲ ಗಾಯ್ಸ್, ನಾನು ಇಲ್ಲೇ ಕೂತಿದ್ರು ಎಲ್ಲ ಸೀಕ್ರೆಟ್ ಮಾಡ್ತಾಳೆ. ಅದು ನನಗೆ ಗೊತ್ತಿದ್ರು ನಾನು ನಿಮಗೆ ಹೇಳಲ್ಲ. ಹೆಂಗೆ ಹೆಂಗೆ ನಾವು ಅಷ್ಟೊಂದು ಜನ ಇದ್ದಾರೆ ಹೌದಾ ಗಾಯ್ಸ್? ನಾನು ಈ ಥರ ಕಪ್ಪಿ ಕಪ್ಪಿ ಥರ ಆರದೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ? ಹಂಗೆಲ್ಲ ಆಡಬೇಡ, ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಕಪ್ಪಿ ಕಪ್ಪಿ ಥರ ಆಡಬೇಡ ಅಂತ ಬೈತಿದ್ದಾಳ. ಸೊ ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾರೋ ತಟ್ಟೆ ಹೊಡ್ಕೊಂಡು ಹೋದ್ರೆ ಅದನ್ನ ಕೇಳ್ತಿದ್ದಾಳೆ ಯಾರು ಯಾರು ಅಂತ. ಪುಕ್ಲಿ, ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ನಮ್ಮ ಮನೆಯಿಂದ ಒಂದು ಮನೆ ಅಲ್ಲ, ನನಗೆ ಯಾವಾಗಲೂ ನೀನು ಏನು ರೇಗಿಸ್ತಿ ಇದನ್ನ ಎದುರಿಸ್ತಿ ಅಂತ ಹೇಳ್ತಿದ್ದೀನಿ. ನಮ್ಮ ಮನೆಯಿಂದ ಒಂದು ಮನೆ ಇದೆ, ಆ ಮನೇಲಿ ಏನೋ ಒಂದು ಘಟನೆ ನಡೆದಿದೆ. ಆ ಮನೆನ ಡೈಲಿ ನೈಟು ವಾಕ್ ಮಾಡಬೇಕಾದ್ರೆ ನನಗೆ ಇವಳು ಎದುರಿಸ್ತಾಳೆ ಗಾಯ್ಸ್. ಓಕೆ, ನಾನಿವಾಗ ಸ್ನ್ಯಾಕ್ಸ್ನ ತಿಂದು ನೈಟು ಅಡುಗೆ ಮಾಡಬೇಕು. ಏನಂತಂದರೆ ರೈಸ್ ಇದೆ, ಸಾಂಬಾರಿದೆ, ಮುದ್ದೆ ಮಾಡಬೇಕು. ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ವಾಕ್ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ವ್ಲಾಗ್. ಅದನ್ನು ತೋರಿಸ್ಬೇಕು ಅಂದರೆ ತೋರಿಸ್ತೀನಿ, ವೇಟ್ ಮಾಡಿ. ನೈಟ್ ಊಟ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ವಿ, ಹಾಗೆ ನಾನು ಚಂದ್ರನ ಅಬ್ಸರ್ವ್ ಮಾಡಿದೆ, ಎಷ್ಟು ರೆಡ್ ಆಗಿತ್ತು. ಸೊ ಹುಣ್ಣೆ ಟೈಮಲ್ಲಿ ಈ ರೀತಿ ಇರುತ್ತಲ್ಲ, ಸೊ ನೋಡೋದಕ್ಕೆ ಡೈರೆಕ್ಟಾಗಿ ಯಾವ ರೀತಿ ಕಾಣಿಸ್ತಿತ್ತು ಅಂದರೆ ನಮ್ಮ ಕಣ್ಣೇ ಕೆಂಪಗೆ ಅನ್ನಿಸ್ತಾ ಇತ್ತು, ಆ ಥರ ಇತ್ತು. ಅದಕ್ಕೆ ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ, ಇಲ್ಲಿಗೆ ಈ ಒಂದು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ವೀಡಿಯೋ ಮಾಡಿದ್ದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ಇನ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.